ಎಲ್ಲ ರಾಜ್ಯ ಸರ್ಕಾರಿ ನೌಕರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರಿಗೆ ಇಂಪಾರ್ಟೆಂಟ್ ಒಂದು ಅಪ್ಡೇಟ್ ಬರ್ತಾ ಇದೆ ರಿಲೇಟೆಡ್ ಟು ಜುಲೈನಲ್ಲಿ ಸಿಗಬೇಕಾಗಿರುವಂತಹ ನಾಲ್ಕು ಪರ್ಸೆಂಟ್ ಡಿ ಸಂಬಂಧಿಸಿದಂತೆ ಇವಾಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂತಹ ಸಿ ಎಸ್ ಷಡಕ್ಷರಿ ಅವರು ಒಂದು ಮಹತ್ವದ ಪತ್ರವನ್ನು ಬಿಡುಗಡೆ ಮಾಡಿದ್ದಾರೆ ಹಾಗಾದರೆ ಏನಿದೆ ಈ ಒಂದು ಪತ್ರದಲ್ಲಿ ಯಾವ ರೀತಿಯಾಗಿ ಕರ್ನಾಟಕದ ಸಾವಿರಾರು ಸರ್ಕಾರಿ ನೌಕರರಿಗೆ ಇದರಿಂದ ಲಾಭ ಆಗಲಿದೆ ಸರ್ಕಾರಿ ನೌಕರರ ಅಕೌಂಟ್ಗೆ ಬೀಳಲಿದೆ ಒಂದು ಲಂಸ ಅಮೌಂಟ್ ಅಂತ ಹೇಳಬಹುದು ಸೊ ಏನಿದೆ ಈ ಒಂದು ಪತ್ರದಲ್ಲಿ ಸಿಎಂ ಎಂ ಅವರನ್ನು ಉದ್ದೇಶಿಸಿ ಬರೆದಿರುವಂಥ ಈ ಪತ್ರದಲ್ಲಿ ಸರ್ಕಾರಿ ನೌಕರರ ತುಟ್ಟಿ ಭತ್ತೆಯನ್ನು ನಾಲ್ಕು ಪರ್ಸೆಂಟ್ ಹೆಚ್ಚಳ ಮಾಡಬೇಕು ಪ್ಲಸ್ ಜುಲೈ ಆಗಸ್ಟ್ ಮತ್ತು ಸೆಪ್ಟೆಂಬರ್ನಲ್ಲಿ ತಲಾ ನಾಲ್ಕು ಪರ್ಸೆಂಟಿಂದ ಇಂದ ಹಿಡಿದು ಟೋಟಲ್ ಹನ್ನೆರಡು ಪರ್ಸೆಂಟ್ ತುಟ್ಟಿ ಭತ್ತೆಯನ್ನು ಸರ್ಕಾರಿ ನೌಕರರ ಅಕೌಂಟ್ಗೆ ಇದೇ ತಿಂಗಳ ಮುಗಿಯೋದ್ರೊಳಗಾಗಿ ಕ್ಯಾಶ್ ರೂಪದಲ್ಲಿ ಸಂಪೂರ್ಣವಾಗಿ ನಗದು ರೂಪದಲ್ಲಿ ಸರ್ಕಾರಿ ನೌಕರರ ಅಕೌಂಟ್ಗೆ ಕ್ರೆಡಿಟ್ ಮಾಡಲು ಈ ಒಂದು ಪತ್ರದಲ್ಲಿ ಮಾಹಿತಿಯನ್ನು ತಿಳಿಸಲಾಗಿದೆ ಸೊ ಏನಿದೆ ಸಂಪೂರ್ಣವಾಗಿರುವಂಥ ಮಾಹಿತಿ ಅಂತ ನೋಡೋಣ ಇಲ್ಲಿ ನೋಡ್ತಾ ಇರುವಂಥದ್ದು ಬೇಸಿಕಲಿ ಇದರ ಹಿಂದಿನ ಒಂದು ಸ್ಟೋರಿ ಅಂದರೆ ನಮ್ಗೆ ಗೊತ್ತಿರುವಂಥದ್ದೇ ಎರಡು ತಿ ಎರಡು ದಿನಗಳ ಹಿಂದೆ ಕೇಂದ್ರ ಸರ್ಕಾರ ನಾಲ್ಕು ಪರ್ಸೆಂಟ್ ತುಟ್ಟಿ ಭತ್ತೆಯನ್ನು ಹೆಚ್ಚಳ ಮಾಡಿ ಕೇಂದ್ರೀಯ ಮಂತ್ರಿಗಳಾಗಿರುವಂಥ ಅನುರಾಗ್ ಠಾಕೂರ್ ಅವರು ಈ ಒಂದು ಘೋಷಣೆಯನ್ನು ಮಾಡ್ತಾರೆ ಸೊ ಆ ಒಂದು ಬೆನ್ನೆಲೆಯಲ್ಲಿ ಅವರು ಅದನ್ನು ಜುಲೈನಿಂದಲೇ ಪೂರ್ವಾನುಭವಾಗುವಂತೆ ನೀಡಿದ್ದಾರೆ ಅದೇ ಒಂದು ಕಾರಣದಿಂದ ನಮ್ಮ ಒಂದು ರಾಜ್ಯದಲ್ಲಿಯೂ ಕೂಡ ಅದನ್ನು ನೀಡುವಂತೆ ಸರ್ಕಾರದ ಮೇಲೆ ಪ್ರೆಷರನ್ನು ಹಾಕಲಾಗ್ತಾ ಇದೆ ಸಿ ಎಸ್ ಷಾಚೇರಿ ಅವರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಡೆಯಿಂದ ಸೊ ಟೋಟಲ್ ನಿ ಮಾಹಿತಿಯನ್ನ ಇಲ್ಲಿ ನೋಡ್ತಾ ಇರುವಂತದ್ದು ಈ ಒಂದು ಆದೇಶದಲ್ಲಿ ನೋಡ್ತಾ ಇರುವ ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಶ್ರೀಯುತ ಸಿದ್ದರಾಮಯ್ಯನವರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಫರ್ದರ್ ಹೇಳ್ತಾ ಹೋಗ್ತಾರೆ ವಿಷಯ ನೀವು ನೋಡ್ತಾ ಇರುವಂಥದ್ದು ಇಲ್ಲಿ ತುಂಬ ಇಂಪಾರ್ಟೆಂಟು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಅನ್ವಯವಾಗುವಂತೆ ಬಾಕಿ ಇರುವ ತುಟ್ಟಿ ಭತ್ತೆಯನ್ನು ನಗದು ರೂಪದಲ್ಲಿ ಬಿಡುಗಡೆ ಮಾಡುವ ಬಗ್ಗೆ ಸೊ ಏನು ಜುಲೈ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ತುಟ್ಟಿ ಭತ್ತೆ ಉಳಿದಿದೆ ಆ ಒಂದು ತುಟ್ಟಿ ಭತ್ತೆಯನ್ನು ಲಂಸಮ್ ಅಮೌಂಟ್ ಅಂದರೆ ಗ್ರೂಪ್ ಡಿ ನೌಕರಿಗೆ ಕನಿಷ್ಠ ಏನಿಲ್ಲ ಅಂದರೂ ನಾಲ್ಕೈದು ಸಾವಿರ ರೂಪಾಯಿ ಅಕೌಂಟ್ಗೆ ಇದೇ ಒಂದು ತಿಂಗಳ ಕೊನೆಯಲ್ಲಿ ಬೀಳಲಿದೆ ಅಂತ ಹೇಳ್ಬೋದು ಅದಾದ ಮೇಲೆ ಹೆಚ್ಚಿನ ತುಟ್ಟಿ ಭತ್ತೆ ಪ್ಲಸ್ ಸ್ಯಾಲ್ರಿ ಅದೆಲ್ಲವೂ ಕೂಡ ಈ ಮಂತ್ ಎಂಡಲ್ಲಿ ಬರುತ್ತೆ ಸೊ ಫರ್ದರ್ ಹೇಳ್ತಾ ಹೋಗ್ತಾರೆ ಸಂಪೂರ್ಣವಾಗಿರುವಂಥ ಮಾಹಿತಿ ನಾವು ನೋಡಿದ್ರೆ ಇಲ್ಲಿ ಸೂಚಿತ ವಿಷಯದ ಅನ್ವಯ ಅಖಿಲ ಭಾರತ ಬೆಲೆ ಸೂಚ್ಯಾಂಕವನ್ನು ಆಧರಿಸಿ ಕೇಂದ್ರ ಸರ್ಕಾರವು ತನ್ನ ನೌಕರಿಗೆ ತುಟ್ಟಿ ಭತ್ತೆಯನ್ನು ಮಂಜೂರು ಮಾಡಿದ ದಿನಾಂಕದಿಂದಲೇ ಕರ್ನಾಟಕ ರಾಜ್ಯ ಸರ್ಕಾರವು ಸಹ ರಾಜ್ಯ ಸರ್ಕಾರಿ ನೌಕರಿಗೆ ತುಟ್ಟಿ ಭತ್ತೆಯನ್ನು ಮಂಜೂರು ಮಾಡುವುದು ಸಂಪ್ರದಾಯವಾಗಿರುತ್ತದೆ ಸೊ ಬೇಸಿಕಲಿ ನಮ್ಮ ಒಂದು ದೇಶದಲ್ಲಿ ಎಲ್ಲ ರಾಜ್ಯಗಳೇನು ಇಪ್ಪತ್ತೆಂಟು ರಾಜ್ಯಗಳಿದೆ ಎಲ್ಲರೂ ಕೂಡ ಕೇಂದ್ರ ಸರ್ಕಾರ ಯಾವಾಗ ತುಟ್ಟಿ ಭತ್ತೆ ನೀಡುತ್ತೆ ಮತ್ತು ಯಾವಾಗಿನಿಂದ ಅದು ಪೂರ್ವಾನ್ವಯವಾಗುವಂತೆ ನೀಡುತ್ತೆ ಅದೇ ಒಂದು ದಿನಾಂಕದಿಂದ ಇಲ್ಲಿಯೂ ಕೂಡ ನೀಡಲಾಗುತ್ತೆ ಇದು ಸಂಪ್ರದಾಯವಾಗಿ ಬಂದಿದೆ ಪ್ರಸ್ತುತ ಕೇಂದ್ರ ಸರ್ಕಾರವು ಅಖಿಲ ಭಾರತ ಬೆಲೆ ಸೂಚ್ಯಾಂಕವನ್ನು ಆಧರಿಸಿ ಉಲ್ಲೇಖಿತ ಆದೇಶದಲ್ಲಿ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಪೂರ್ವಾನವಯವಾಗುವಂತೆ ಕೇಂದ್ರ ಸರ್ಕಾರಿ ನೌಕರಿಗೆ ಶೇಕಡಾ ನಾಲ್ಕರಷ್ಟು ತುಟ್ಟಿ ಭತ್ತೆಯನ್ನು ಮಂಜೂರು ಮಾಡಿ ಆದೇಶಿಸಿದೆ ಸೊ ಬೇಸಿಕಲಿ ನಿನ್ನೆ ರಿಲೀಸ್ ಮಾಡಿರುವಂಥ ಒಂದು ಆದೇಶದಲ್ಲಿ ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಪೂರ್ವಾನ್ವಯವಾಗುವಂತೆ ಕೇಂದ್ರ ಸರ್ಕಾರಿ ನೌಕರಿಗೆ ಶೇಕಡಾ ನಾಲ್ಕರಷ್ಟು ತುಟ್ಟಿ ಭತ್ತೆಯನ್ನು ಮಂಜೂರು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ಆದ್ದರಿಂದ ತಾವುಗಳು ದಯಮಾಡಿ ಉಲ್ಲೇಖಿತ ಕೇಂದ್ರ ಸರ್ಕಾರದ ಆದೇಶದಂತೆ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರಿಗೂ ಸಹ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಪೂರ್ವಾನ್ವಯವಾಗುವಂತೆ ಶೇಕಡಾ ನಾಲ್ಕರಷ್ಟು ತುಟ್ಟಿ ಭತ್ತೆಯನ್ನು ಸಂಪೂರ್ಣ ನಗದು ರೂಪದಲ್ಲಿ ನೀಡಿ ಆದೇಶ ಹೊರಡಿಸಲು ಆರ್ಥಿಕ ಇಲಾಖೆಗೆ ನಿರ್ದೇಶನ ನೀಡಲು ತಮ್ಮಲ್ಲಿ ಕೋರಲಾಗಿದೆ ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ ಸಿ ಎಸ್ ಷಡಕ್ಷರಿ ರಾಜ್ಯಾಧ್ಯಕ್ಷರು ಅಂತ ಸೊ ಬೇಸಿಕಲಿ ನಮ್ಮ ಒಂದು ರಾಜ್ಯದಲ್ಲಿಯೂ ಸಹ ಸರ್ಕಾರಿ ನೌಕರಿಗೆ ನಾಲ್ಕು ಪರ್ಸೆಂಟ್ ತುಟ್ಟಿ ಭತ್ತೆಯನ್ನು ತಕ್ಷಣದಿಂದಲೇ ಜಾರಿ ಮಾಡಬೇಕು ಅಂತ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಶ್ರೀ ಎಸ್ ಅವರು ಸಮಸ್ತ ಕರ್ನಾಟಕದ ರಾಜ್ಯ ಸರ್ಕಾರಿ ನೌಕರ ಪರವಾಗಿ ಪತ್ರವನ್ನು ಬರೆದಿದ್ದು ಇನ್ನೇನು ಎರಡ್ ಮೂರು ದಿನಗಳಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಅಧಿಕೃತವಾಗಿರುವಂತಹ ಆದೇಶ ಹೊರಡಿಸಲಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಈ ಒಂದು ಮಾಹಿತಿ ಅನ್ಸುತ್ತೆ ನಿಮಗೆ ದಯವಿಟ್ಟು ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಅಂಡ್